ಕೊಪ್ಪಳ್ಳಿಯ ತುಡುಕಿ ಗ್ರಾಮದ ಪ್ರತಿಮಾ 18 ವರ್ಷದ ಹಿಂದೆ ಪ್ರತಿಮಾ ಹಾಗೂ ಸತ್ಯನಾರಾಯಣ ಅವರ ವಿವಾಹ ಆಗಿತ್ತು. ಶಿವಮೊಗ್ಗ ತೀರ್ಥಹಳ್ಳಿಯ ತುಡುಕಿ ಗ್ರಾಮದ ಪ್ರತಿಮಾ ಅವರು 18 ವರ್ಷದ ಹಿಂದೆ ಮದುವೆಯಾಗಿದ್ರು ಸತ್ಯನಾರಾಯಣ ಅವರನ್ನು. ಮದುವೆಯಾದ ಕೆಲ ದಿನಗಳಲ್ಲೇ ಪ್ರತಿಮಾ ಅವರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ. ತುಡುಕಿಯಲ್ಲಿ ಇತ್ತೀಚೆಗೆ ಹೊಸ ಮನೆಯನ್ನು ಸಹ ಕಟ್ಟಿಸಿದ್ದಾರೆ ಪ್ರತಿಮಾ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ನೌಕರಿ ಸಿಕ್ಕಿತ್ತು ಮದುವೆಯಾದ ಕೆಲ ದಿನಗಳಲ್ಲಿ. ಅಡಿಕೆ ತೋಟದ ಕೆಲಸದಲ್ಲಿ ಕೆಲಸಕ್ಕೆ ತೀರ್ಥಹಳ್ಳಿಗೆ ಹೋಗಿದ್ದ ಪತಿ, ಬೆಂಗಳೂರಿಗೆ ಧಾವಿಸುತ್ತಿರುವ ಪತಿ ಸತ್ಯನಾರಾಯಣ. ಮದುವೆಯಾಗಿ 18 ವರ್ಷ ಆಗಿತ್ತು. ಮದುವೆಯಾದ ಕೆಲ ದಿನಗಳಲ್ಲೇ ಸರ್ಕಾರಿ ಕೆಲಸ ಸಿಗುತ್ತೆ ಪ್ರತಿಮಾ ಅವರಿಗೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ನೌಕರಿ ಸಿಕ್ಕಿತು. ತುಡುಕಿಯಲ್ಲಿ ಇತ್ತೀಚೆಗೆ ಹೊಸ ಮನೆಯನ್ನು ಸಹ ಪ್ರತಿಮಾ ಕಟ್ಟಿದ್ದಾರೆ. ಇನ್ನಲ್ಲಿ ಅಡಿಕೆ ತೋಟ ಸಹ ಇದೆ. ಅಡಿಕೆ ತೋಟದ ಕೆಲಸಕ್ಕೆ ಅಂತ ಹೇಳಿ ತೀರ್ಥಹಳ್ಳಿಗೆ ಅವರ ಪತಿ ಸತ್ಯನಾರಾಯಣ ಅವರು ಹೋಗಿದ್ರು. ಈಗ ವಿಚಾರ ತಿಳಿತಾ ಇದ್ದಂತೆ ಬೆಂಗಳೂರಿಗೆ ಧಾವಿಸ್ತಾ ಇದ್ದಾರೆ ಅವರ ಪತಿ ಸತ್ಯನಾರಾಯಣ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಅಣ್ಣನ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ನಿನ್ನೆ ಅವರು ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ತಂಗಿ ಮಾತಾಡಿರಲಿಲ್ಲ, ಕರೆಯನ್ನ ಸ್ವೀಕರಿಸಿರಲಿಲ್ಲ. ಇವರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಮತ್ತೊಂದು ಕಡೆ ಅಡಿಕೆ ತೋಟದ ಕೆಲಸಕ್ಕೆ ಅಂತೇಳಿ ಪತಿ ಸತ್ಯನಾರಾಯಣ ಅವರು ತೀರ್ಥಹಳ್ಳಿಗೆ ಹೋಗಿದ್ರು. ಅವರಿಗೂ ಸಹ ಈಗ ವಿಚಾರ ತಿಳಿತಾ ಇದ್ದಂತೆ ಅಲ್ಲಿಂದ ಹೊರಟಿದ್ದಾರೆ. ಬೆಂಗಳೂರಿಗೆ ಧಾವಿಸ್ತಾ ಇದ್ದಾರೆ ಪತಿ ಸತ್ಯನಾರಾಯಣ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮೂಲತಃ ಇವರು ಶಿವಮೊಗ್ಗದ ತೀರ್ಥಹಳ್ಳಿಯ ತುಡುಕಿ ಗ್ರಾಮದವರು. ಅಲ್ಲೇ ಇತ್ತೀಚೆಗೆ ಹೊಸ ಮನೆಯನ್ನ ಸಹ ಕಟ್ಟಿದ್ರು. ಅಲ್ಲಿ ಅವರಿಗೆ ಅಡಿಕೆ ತೋಟ ಸಹ ಇದೆ. ಆ ಕೆಲಸಕ್ಕೆ ಅಂತಾನೆ ಈಗ ಪ್ರತಿಮಾ ಅವರ ಗಂಡ ಸತ್ಯನಾರಾಯಣ ಅವರು ಹೋಗಿದ್ರು. ಆಗಲೇ ಈ ಕೊಲೆ ನಡೆದೋಗಿ. ನಿನ್ನೆ ರಾತ್ರಿ ದುಷ್ಕರ್ಮಿಗಳು ಕೊಲೆ ಮಾಡಿದ್ದಾರೆ ಪ್ರತಿಮಾ ಅವರನ್ನು. ಗಣಿ ಇಲಾಖೆಯ ಉಪನಿರ್ದೇಶಕಿಯಾಗಿ ಕೆಲಸ ಮಾಡ್ತಾ ಇದ್ರು ಪ್ರತಿಮಾ. ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಅವರಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು. 18 ವರ್ಷದ ಹಿಂದೆ ಪ್ರತಿಮಾ ಹಾಗೂ ಸತ್ಯನಾರಾಯಣ ಅವರ ವಿವಾಹ ಆಗಿತ್ತು. ಬೆಂಗಳೂರಿಗೆ ಧಾವಿಸ್ತಾ ಇದ್ದಾರೆ ಪತಿ ಸತ್ಯನಾರಾಯಣ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಈಗ ಪ್ರತಿಮಾ ಅವರ ಗಂಡನಿಗೂ ಸಹ ವಿಚಾರ ತಿಳಿದಿದೆ ಸತ್ಯನಾರಾಯಣ ಅವರಿಗೆ. ಅವರು ಯಾವಾಗ ಊರಿಗೆ ಹೋಗಿದ್ರಂತೆ ತೀರ್ಥಹಳ್ಳಿಗೆ, ಅದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಪ್ರಗತಿ ಕುರಿತು ಇನ್ನೂ ಸಹ ಅವರ ಕುಟುಂಬಸ್ಥರು ಮಾಹಿತಿಯನ್ನು ನೀಡಬೇಕಾಗಿದೆ. ಆದರೆ ಸದ್ಯಕ್ಕೆ ಅವರು ಏನು ಮಾತನಾಡುವಂಥ ಪರಿಸ್ಥಿತಿ ಅಲ್ಲ. ಹೀಗಾಗಿ ಅವರ ಅಣ್ಣ ಏನಿದ್ದಾರೆ ಅವರು ಸಹ ಸಾಕಷ್ಟು ದುಃಖದಲ್ಲಿರುವಂಥದ್ದು. ಈಗಾಗಲೇ ಅವರ ಅಣ್ಣನ ಜೊತೆ ಪ್ರತಿನಿತ್ಯವೂ ಆಕೆ ಏನು ಫೋನಲ್ಲಿ ಮಾತಾಡ್ತಾ ಇದ್ದರು. ಆದರೆ ನಿನ್ನೆ ರಾತ್ರಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕರೆಯನ್ನು ಪಿಕ್ ಮಾಡಿರೋದಿಲ್ಲ, ಎಲ್ಲೋ ಮಲಗಿರಬೇಕು ಅಂತೇಳಿ ಸುಮ್ಮನಾಗಿರ್ತಾರೆ. ಅದಾದ ಬಳಿಕ ಬೆಳಗ್ಗೆಯೂ ಸಹ ಹಲವು ಬಾರಿ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಮಾ ಅವರು ಫೋನನ್ನು ಪಿಕ್ ಮಾಡಿರೋದಿಲ್ಲ. ಹೀಗಾಗಿ ಅನುಮಾನ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದೀಗ ಘಟನೆ ನಡೆದಿರುವಂಥದ್ದು. ಸದ್ಯಕ್ಕೆ ಏನು ಈಗಾಗಲೇ ಏನು ಅವರ ಸಂಪೂರ್ಣವಾಗಿ ಅವರ ಏನು FSL ತಂಡ ಈಗಾಗಲೇ ಪರಿಶೀಲನೆಯನ್ನು ಮುಗಿಸಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹವನ್ನು ಏನು ಮರಣೋತ್ತರ ಪರೀಕ್ಷೆಗಾಗಿ ಕಳಿಸಲಾಗುತ್ತೆ. ಜೊತೆಗೆ ಈಗಾಗಲೇ ಅವರ ಏನು ಅವರ ಅಣ್ಣನಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಪ್ರಮುಖವಾಗಿ. ಜೊತೆಗೆ ಅವರ ಅಣ್ಣ ಇಲ್ಲೇ ಇರುವಂಥದ್ದು, ಜೊತೆಗೆ ಏನು ಅವರ ಏನು ಪತಿಗೂ ಸಹ ಈಗಾಗಲೇ ಮಾಹಿತಿಯನ್ನು ಪೊಲೀಸರು ಕೊಟ್ಟಿರುವಂಥದ್ದು. ಇನ್ನು ಇವರು ಅವರು ಸಹ ತೀರ್ಥಹಳ್ಳಿಯಿಂದ ಈ ಕಡೆ ಆಗಮಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನೇನು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯಪುರ ಪೊಲೀಸರು ಒಂದು ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಘಟನೆಯ ಕುರಿತು ಎರಡು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು ಅವರು ವಾಸವಾಗಿದ್ದಂತಹ ಮನೆ ಏನು ಏನು ಎರಡು ಫ್ಲೋರ್ಗಳಲ್ಲಿ ಇದ್ದಂತಹ ಒಂದು ಮನೆ ಇದು. ಈ ಮನೆಯ ಏನು ಮೇಲ್ಭಾಗದ ಒಂದು ಫ್ಲೋರ್ ಏನಿದೆ ಇದರಲ್ಲಿ 8 ವರ್ಷಗಳಿಂದ ಅವರು ಬಾಡಿಗೆ ಕೊಟ್ಟು ಇಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಮನೆಗೆ ಒಬ್ಬ ಕೆಲಸದಾಕೆ ಇದ್ಲು, ಆಕೆಯ ವಿಚಾರಣೆಯನ್ನು ಸಹ ಈಗಾಗಲೇ ಮಾಡಲಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಚಾಲಕ ಏನಿದ್ದಾನೆ ಆತನ ಒಂದು ವಿಚಾರಣೆಯನ್ನು ಸಹ ಪೊಲೀಸರು ಮಾಡಲಾಗ್ತಾ ಇದೆ. ಪ್ರಗತಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.